ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾರು ಬ್ಯೂಟಿ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ. ನೋಡಿ ಫ್ರೆಂಡ್ಸ್, ಬಿಳಿ ಕೂದಲು ಸಮಸ್ಯೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ. ನೋಡಿ, ಆ ಬಿಳಿ ಕೂದಲಿಗೆ ನಾವೇನು ಮಾಡ್ತೀವಂದ್ರೆ ಹೊರಗಡೆಯಿಂದ ತಂದು ಕಲರೆಲ್ಲ ಹಾಕ್ತೀವಿ. ಹೊರಗಡೆಯಿಂದ ಕಲರ್ ಹಾಕೋದ್ರಿಂದ ನಮ್ಮ ಫೇಸಲ್ಲಿ ಪಿಗ್ಮೆಂಟೇಷನ್ ಬರುತ್ತೆ, ಅಲರ್ಜಿ ಆಗುತ್ತೆ, ಮತ್ತು ಏರ್ ಫಾಲ್ ಆಗುತ್ತೆ, ಇನ್ನೂ ನಮ್ಮ ಬಿಳಿ ಕೂದಲು ಜಾಸ್ತಿ ಆಗುತ್ತೆ ತಾನೇ, ಕಮ್ಮಿ ಆಗೋದಿಲ್ಲ. ನೋಡಿ, ಅದಕ್ಕೋಸ್ಕರ ನಾವು ಮನೆಯಲ್ಲೇ ಯಾಕೆ ನ್ಯಾಚುರಲ್ ಆಗಿ ಕಲರ್ ಮಾಡ್ಕೋಬಾರ್ದು? ನೋಡಿ, ಮನೆಯಲ್ಲಿ ನ್ಯಾಚುರಲ್ ಆಗಿ ಕಲರ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ನಿಮ್ಮ ಹೇರ್ ರೀಗ್ರೋತ್ ಆಗುತ್ತೆ, ನಿಮ್ಮ ಕೂದಲು ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ನಿಮ್ಮ ಕೂದಲು ಏರ್ ಫಾಲ್ ಆಗೋದಿಲ್ಲ, ಡ್ಯಾಂಡ್ರಫ್ ಆಗೋದಿಲ್ಲ, ತುಂಬಾ ಶೈನಿ ಆಗಿ ಸಿಲ್ಕಿ ಆಗಿ ಒಂದು ಸಾಫ್ಟ್ ಆಗಿರ್ತಕ್ಕಂಥ ಕೂದಲನ್ನ ಪಡ್ಕೊಳ್ಳೋದಕ್ಕೆ ಸಹ ತುಂಬಾ ಒಳ್ಳೆ ಬೆನಿಫಿಟ್ ಆಗಿರುತ್ತೆ. ಅದಕ್ಕೋಸ್ಕರ ನೋಡಿ, ನಾವು ಮನೆಯಲ್ಲೇ ಆಗಾಗ ಈ ಥರ ಒಂದು ಡೈ ಮಾಡಿ ಹಾಕೋದ್ರಿಂದ ತುಂಬಾ ಮನೆಯಲ್ಲೇ ನ್ಯಾಚುರಲ್ ಆಗಿ ಕಲರ್ ಮಾಡ್ಕೋಬೋದು ಫ್ರೆಂಡ್ಸ್ ನೀವು. ನೋಡಿ, ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಮೆಹೆಂದಿನ ತಗೊಂಡಿದ್ದೀನಿ ಒಂದು ಬಾಣಲಿಯಲ್ಲಿ. ನೀವು ಕಬ್ಬಿಣದ ಬಾಣಲಿನ ಬಳಸಬೇಕಾಗತ್ತೆ ಫ್ರೆಂಡ್ಸ್. ಕಬ್ಬಿಣದ ಬಾಣಲಿ ನೀವು ಬಳಸೋದ್ರಿಂದ ಅದು ತುಂಬಾ ಒಳ್ಳೆ ರೀತಿ ಕೆಲಸ ಮಾಡುತ್ತೆ. ನೋಡಿ, ನಾನು ಮೆಹೆಂದಿಗೆ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ನೀರು ಸೇರಿಸ್ಕೊಂಡು ನಾನು ಚೆನ್ನಾಗಿ ಮತ್ತೆ ಬಿಸಿ ಮಾಡ್ಕೊಳ್ತೀನಿ. ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾನು ಚೆನ್ನಾಗಿ ಬಿಸಿ ಮಾಡ್ಕೊತೀನಿ ಫ್ರೆಂಡ್ಸ್. ಇದೇ ಥರ ನೀವು ಚೆನ್ನಾಗಿ ಅದು ಗಂಟು ಗಂಟೇನು ಇಲ್ದಿರಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಚೆನ್ನಾಗಿ ಬಿಸಿ ಮಾಡಬೇಕಾಗತ್ತೆ. ಮತ್ತು ನೋಡಿ, ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನ ನಾವು ಇದಕ್ಕೆ ಹಾಕಬೇಕಾಗತ್ತೆ. ಅವೆಲ್ಲ ಹಾಕಿ ನಾವು ಬಳಸೋದ್ರಿಂದ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಮತ್ತೆ ಕಮೆಂಟ್ ಮಾಡಿ ನೋಡಿ. ಕೆಲವ್ರಿಗೆ ಬೇಗ ರಿಸಲ್ಟ್ ಬರುತ್ತೆ, ಕೆಲವ್ರಿಗೆ ಬೇಗ ಬರೋದಿಲ್ಲ, ಸ್ವಲ್ಪ ನಿಧಾನ ಬರುತ್ತೆ. ನೋಡಿ, ಒಂದು ಎರಡು ಮೂರು ಸಲ ಟ್ರೈ ಮಾಡಿ ನೋಡಿ. ಇದನ್ನು 15 ದಿನಕ್ಕೊಂದ್ಸಲ ನೀವು ಹಚ್ಚಬೇಕಾಗತ್ತೆ ಫ್ರೆಂಡ್ಸ್. ನೋಡಿ, ಅದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಬೀಟ್ರೂಟ್ ಜ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ. ಬೀಟ್ರೂಟ್ನ ಗ್ರೈಂಡ್ ಮಾಡ್ಕೊಂಬಿಟ್ಟು ಅದರ ಜ್ಯೂಸ್ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬೀಟ್ರೂಟ್ ಹಾಕಿದರೆ ಇದು ಕೆಂಪಗಾಗುತ್ತೆ ಮಾತ್ರ ಅಂದ್ಕೋಬೇಡಿ. ನೋಡಿ, ಇದರಲ್ಲಿ ಹಾಕೋ ಒಂದೊಂದು ಮೇಲೆ ಹಚ್ಚಿಬಿಟ್ಟು ಕಲರ್ ಬಂದಿಲ್ಲ ಅಂತ ಮಾತ್ರ ಹೇಳಬೇಡಿ. ನೀವು ಹೇರ್ ವಾಶ್ ಮಾಡಿರಬೇಕಾಗತ್ತೆ. ಹೇರ್ ವಾಶ್ ಮಾಡಿಬಿಟ್ಟು ನಿಮ್ಮ ಮೆಹೆಂದಿ ಎಲ್ಲ ಹಚ್ಚಿ ಹಚ್ಚಿ ನಿಮ್ಮ ಕೂದಲು ಕೆಂಪು ಕೆಂಪಿಗೆ ಇದ್ದರೆ ಅದು ನೀವು ಹಚ್ಚೋ ಒಂದು 2-3 ಸತಿಗೆ ಅದು ನಿಮಗೆ ಬ್ಲ್ಯಾಕ್ ಆಗಿ ಆಗೋದಕ್ಕೆ ಶುರು ಆಗಿಬಿಡುತ್ತೆ. ನಾನು ಒಂದೇ ಸತಿಗೆ ನಿಮಗೆ ರಿಸಲ್ಟ್ ಬಂದ್ಬಿಡುತ್ತೆ, ಪೂರ್ತಿ ಕಪ್ಪಾಗ್ಬಿಡುತ್ತೆ ಅಂತ ನಾನು ಹೇಳಲ್ಲ. ಇದನ್ನು ರೆಗ್ಯುಲರ್ ಬೇಸಲ್ಲಿ ನೀವು ಬಳಸೋದ್ರಿಂದ ನಿಮ್ಮ ಕೂದಲು ತುಂಬಾ ಕಪ್ಪಾಗಿರುತ್ತೆ, ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ಫ್ರೆಂಡ್ಸ್. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ. ನೋಡಿ, ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಬೌಲಲ್ಲಿ ಹಾಕ್ಕೊಂಬಿಡಿ, ನೀವು ಒಂದು ಬಟ್ಲಲ್ಲಿ ಹಾಕ್ಕೊಳ್ಳಿ. ಬಟ್ಲಲ್ಲಿ ಹಾಕ್ಕೊಂಡು ತಣ್ಣಗಾದ್ಮೇಲೆ ನೀವು ಇದನ್ನು ಬಳಸಬೇಕಾಗತ್ತೆ. ಬಿಸಿ ಮಿಸಿ ಯಾವುದೇ ಕಾರಣಕ್ಕೂ ನೀವು ಬಳಸಬೇಡಿ. ಇದು ತಣ್ಣಗಾದ್ಮೇಲೆ ನೋಡಿ ಈ ಥರ ಆಗಿರುತ್ತೆ ಕಲರ್ ಪೂರ್ತಿ, ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಬೇಕಾದರೆ ನೀವು ಮೆಹೆಂದಿನ ಫಸ್ಟೇ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ನೀವು ಬಿಸಿ ಮಾಡ್ತೀರಂದ್ರೂ ಪರವಾಗಿಲ್ಲ, ಆ ಥರ ಆದರೂ ನೀವು ಮಾಡ್ಬೋದು. ನೋಡಿ, ಅದಾದಮೇಲೆ ನಿಮ್ಮ ಕೂದಲಲ್ಲಿ ಒಂದು ಚೂರು ಎಣ್ಣೆ ಇಲ್ದಿರ ನೀವು ಫಸ್ಟು ಹೇರ್ ವಾಶ್ ಮಾಡ್ಕೊಬೇಕಾಗತ್ತೆ. ಹೇರ್ ಕೂದಲೆಲ್ಲ ತೊಳೆದಿದ್ದಾದ್ಮೇಲೆ ನಿಮ್ಗೆ ಎಷ್ಟೇ ಬಿಳಿ ಕೂದಲಿದ್ರು ತುಂಬಾ ಅಂದ್ರೆ ನಿಮ್ಗೆ ಎಲ್ಲೆಲ್ಲಿ ಬಿಳಿ ಕೂದಲಿದೆ ಅನ್ಸುತ್ತೋ ಅಲ್ಲೆಲ್ಲ ಚೆನ್ನಾಗಿ ಇದನ್ನ ಅಪ್ಲಿಕೇಶನ್ ಮಾಡಿ. ಎಲ್ಲೆಲ್ಲಿ ಇಲ್ವೋ ಅಲ್ಲಿ ಸಹ ಹಚ್ಬೋದು, ತೊಂದರೆ ಇಲ್ಲ. ಯಾಕಂದ್ರೆ ಇದು ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಫ್ರೆಂಡ್ಸ್. ನೋಡಿ, ಈ ಥರ ಹಚ್ಚಿಬಿಟ್ಟು ಒಂದು 2-3 ಅವರ್ ಆಗೋ ಅಷ್ಟೊತ್ತು ನೀವು ಹಾಗೆ ಬಿಡಬೇಕಾಗುತ್ತೆ. ಬಿಟ್ಟಾದ್ಮೇಲೆ ನೀವು ಹೇರ್ ವಾಶ್ ಮಾಡ್ಕೊಳ್ಳಿ. ಮಾರನೇ ದಿನ ನೀವು ಬೇಕಾದರೆ ಆಯಿಲ್ ಇಟ್ಬಿಟ್ಟು ಶಾಂಪು ಮಾಡ್ಕೊಬೋದು. ನೋಡಿ, ಆವತ್ತು ನೀವು ಶಾಂಪು ಮಾಡೋ ಹಾಗಿಲ್ಲ, ಅವತ್ತು ಹಾಗೆ ಹೇರ್ ವಾಶ್ ಮಾಡ್ಕೊಳ್ಳಿ. ನೋಡಿ, ಇದೇ ಥರ ನೀವು ರೆಗ್ಯುಲರ್ ಬೇಸಲ್ಲಿ ಮಾಡಿದ್ದೆ ಆದರೆ ಮನೆಯೆಲ್ಲ ನ್ಯಾಚುರಲ್ ಆಗಿ ಕಲರ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ನೋಡಿ, ಅದೇ ಥರ ನಾನು ಮಾಡಿರೋ ವಿಡಿಯೋಸ್ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮಾಡಿಬೇಡಿ. ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.